ವೆಜ್ ಫುಡ್ ಮ್ಯಾನಲ್ಗ ನಿಮ್ಮೆಲ್ಲರದು ಸ್ವಾಗತ. ಇವತ್ತಿನ ವಿಡಿಯೋ ಒಳಗ ನಾವು ಉತ್ತರ ಕರ್ನಾಟಕದ ಸೈಡ್ ಮಾಡುವಂತ ವಡ್ಮುರ್ಕ ರೆಸಿಪಿನ ಹೆಂಗ್ ಮಾಡುದ ನೋಡ್ಕೊಳ್ಳೋಣ ಅಂತ. ನಾಗರ ಚೌತಿ ಹಬ್ಬದಾಗ ನಮ್ಮ ಉತ್ತರ ಕರ್ನಾಟಕದಾಗ ಹೆಣ್ಮಕ್ಳು ಉಪವಾಸ ಮಾಡ್ತಾರ. ಉಪವಾಸದ ದಿವಸ ಉಪ್ಪಿಟ್ಟು ಮತ್ತು ಉಸಳಿ ಸಂತಿ ಈ ವಡ್ಮುರ್ಕನು ಮಾಡ್ಕೊಂಡು ತಿಂತಾರ. ಉಪ್ಪಿಟ್ಟು ಉಸಳಿ ಕಾಂಬಿನೇಷನ್ ಯಾರಿಗೆಲ್ಲ ಗೊತ್ತಿಲ್ಲ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ. ಆ ವಿಡಿಯೋನು ಅಪ್ಲೋಡ್ ಮಾಡೋಣ ಅಂತ. ಒಂದ್ ಸ್ವಲ್ಪ ದಿವಸದಿಂದ ಸೌತಿಕಾಯಿ ಹಾಕ್ಲಾರ್ದನ ಈ ರೆಸಿಪಿನ ಹೆಂಗ್ ಮಾಡೋದು ಅಂತ ಹೇಳಿ ತೋರಿಸ್ಕೊಟ್ಟಿದ್ದೆ. ಆ ರೆಸಿಪಿ ಬೇಕಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಕೊಟ್ಟಿರ್ತೇನೆ. ಇಲ್ಲಾಂದ್ರೂ ಮ್ಯಾಲ್ ಬರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ನೀವು ರೆಸಿಪಿ ಪಡ್ಕೋಬಹುದು. ಬರ್ರಿ ಹಂಗಂದ್ರೆ ಈ ವಿಡಿಯೋ ಶುರು ಮಾಡೋಣ ಅಂತ. ನಾನಿಲ್ಲಿ ಒಂದ್ ಬಟ್ಲದಷ್ಟು ಕಡ್ಲಿ ಬ್ಯಾಳಿನ ನೆನೆ ಇಟ್ಕೊಂಡೇನಿ. ಒಂದ್ ಎರಡು ತಾಸು ಈ ಕಡ್ಲಿ ಬ್ಯಾಳಿ ನೆನೆದ್ರೆ ಸಾಕ. ಹಂಗ ಒಂದ್ ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಕೋರಿ. ಹುಣಸೆಹಣ್ಣು ಅಷ್ಟ ಚಂದಾಗಿ ನೆನಿಬೇಕು. ಎರಡ್ ಮೀಡಿಯಂ ಸೈಜ್ ಸೌತಿಕಾಯಿನ ಹಿಂಗ್ ಕೊಚ್ಚಿಟ್ಕೋಬೇಕು. ಈ ರೆಸಿಪಿ ಒಳಗ ಸೌತಿಕಾಯಿನ ಹೆರಿಬಾರ್ದು, ಅದನ್ನ ಕೊಚ್ಚಬೇಕು. ಸೌತಿಕಾಯಿನ ಒಂದ್ ಇಳಗಿ ತಗೊಂಡ್ ನೀವ್ ಹಿಂಗ್ ಕೊಚ್ಕೋಬಹುದು. ಅಥವಾ ಚಾಪರ್ ನಾಗ ಹಾಕಿನೂ ನೀವು ಅದನ್ನ ಕೊಚ್ಕೋಬಹುದು. ಇವೆರಡೂ ಇರಲಿಲ್ಲ ಅಂತಂದ್ರೆ ಚಾಕು ಸಹಾಯದಲ್ಲೇನು ಹಿಂಗ್ ಸಣ್ಣಗೆ ನೀವು ಕತ್ತರಿಸ್ಕೋಬಹುದು. ಬುಟ್ಟಿ ಒಳಗ ಕೊಚ್ಚಿಟ್ಟಿದ ಸೌತೆಕಾಯಿ ಮೊದ್ಲಿಗೆ ಹಾಕೋರಿ. ಎರಡ್ ತಾಸಾದ್ಮೇಲೆ ಕಡ್ಲಿ ಬೆಳೆಯೊಳಗಿಂದೆಲ್ಲ ನೀರು ಸೋಸಿ ಅವನ್ನ ಒಂದ್ ಮಿಕ್ಸರ್ ಜಾರ್ನಾಗ ಹಾಕೋರಿ. ಅದಕ್ಕೆ ನಿಮ್ಗೆ ಎಷ್ಟು ಖಾರ ಬೇಕೋ ಅದ್ರ ತಕ್ಕಂಗ್ ಹಸಿ ಮೆಣಸಿನಕಾಯಿನ ಹಾಕೊಂಡು ಇದನ್ನ ಅಬಡ ಜಬಡ ರುಬ್ಕೋಬೇಕು. ಬಹಳ ಸಣ್ಣಗೆ ಇದನ್ನ ರುಬ್ಕೊಳಕ್ ಹೋಗ್ಬೇಡ್ರಿ. ಈಗ ನಾವ್ ಇದಕ್ಕೆ ಒಂದ್ ಮಸ್ತ್ ಪೈಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ. ಒಗ್ಗರಣೆ ಮಾಡ್ಲಿಕ್ಕೆ ಮೊದ್ಲಿಗೆ ಒಂದ್ ಒಗ್ಗರಣೆ ಬುಟ್ಟಿ ಒಳಗ ಎರಡ್ ಚಮಚ ಎಣ್ಣೆ ಹಾಕೋರಿ. ಎಣ್ಣೆ ಚಂದ ಕಾದ್ಮೇಲೆ ಇದಕ್ಕೆ ಸ್ವಲ್ಪ ಸಾಸ್ವಿ, ಜೀರಿಗೆ, ಇಂಗ್, ಅರ್ಶನದ ಪುಡಿ, ಕರಿಬೇವ್ ಸೊಪ್ಪು ಹಾಕ್ರಿ. ಬೇಕಂದ್ರೆ ಒಂದ್ ಕೆಂಪ್ ಒಣ ಮೆಣಸಿನಕಾಯಿನೂ ಹಾಕೋಬಹುದು. ಆಮೇಲೆ ರುಬ್ಬಿಟ್ಕೊಂಡಿರುವಂತ ಕಡ್ಲಿ ಬ್ಯಾಳಿ ಮತ್ತು ಹಸಿ ಮೆಣಸಿನಕಾಯಿನ ಹಾಕ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರ್ಧ ಬಟ್ಲದಷ್ಟು ಹುಣಸೆ ಹಣ್ಣಿನ ರಸ, ಹಂಗ ಒಂದ್ ಬಟ್ಲದಷ್ಟು ಫ್ರೆಶ್ ಆಗಿ ಹೆರೆದಿಟ್ಕೊಂಡಿರುವಂತ ಹಸಿ ಕೊಬ್ಬರಿ ಹಾಕಿ ಮೊದ್ಲೇಕ್ ಇವನ್ನೆಲ್ಲ ಚಂದ ಕಲ್ಸ್ಕೊರಿ. ಹಿಂಗ್ ಕಲ್ಸ್ಕೊಂಡಾದ್ಮೇಲೆ ಇದಕ್ಕೆ ಒಂದ್ ಬಟ್ಲದಷ್ಟು ಗಟ್ಟಿ ಮೊಸರು, ಮಾಡಿಟ್ಕೊಂಡಿರುವಂತ ಒಗ್ಗರಣಿ, ಹಂಗ ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚಂದ ಕಲ್ಸ್ಕೊಂಡ್ಬಿಟ್ರಿ ಅಂತಂದ್ರ ನಮ್ ವಡ್ಡ ಮುರ್ಕ ರೆಡಿ. ನಮ್ಮನಾಗಂತೂ ಇದನ್ನ ಖಾರಾಗ್ ಮಾಡೋರು. ನೀವು ನೋಡ್ರಿ ನಿಮ್ಗೆ ಎಷ್ಟು ಮೆಣಸಿನಕಾಯಿ ಬೇಕಾಗ್ತದ ಅದ್ರ ಅಕಾರ್ಡಿಂಗ್ ಹಾಕೊಳ್ರಿ. ಒಂದಿಷ್ಟು ಮಂದಿ ನಾಗರ ಚೌತಿ ದಿವಸ ಉಪ್ಪಿಲ್ಲದ ಉಪಾಸು ಮಾಡ್ತಾರ. ಹಂಗಿದ್ದವ್ರ ಈ ರೆಸಿಪಿಯೊಳಗ್ ಉಪ್ಪು ಹಾಕೊಳ್ಳೋದನ್ನ ಬಿಡಬಹುದು. ಈ ಸೌತಿಕಾಯಿ ಹಾಕಿದ ವಡ್ಮುರ್ಕ ರೆಸಿಪಿ ನಿಮ್ಮೆಲ್ಲರಿಗೂ ಸೇರ್ ತಂದ್ಕೋತೀವಿ. ಸೇರಿದ್ರೆ ಪ್ಲೀಸ್ ನಮ್ಮ ವಿಡಿಯೋನ ಲೈಕ್ ಮಾಡ್ರಿ. ಹಂಗ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ಲಿಕ್ಕತ್ತಿದ್ರ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದ್ರ ಬಾಜು ಇರುವಂತ ಬೆಲ್ ಐಕಾನ್ ಅನ್ನು ಪ್ಲೀಸ್ ಪ್ರೆಸ್ ಮಾಡ್ರಿ. ನೋಡಿದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋಳಗೆ ಮತ್ತೆ ಸಿಗೋಣ ಅಂತ. ಬಾಯ್.